ಹರೇ ಶ್ರೀನಿವಾಸ. ನಮಸ್ಕಾರ ಬಂಧುಗಳೇ. ವೈಶಾಖ ಮಾಸದಲ್ಲಿ ಪಾಲಿಸಬೇಕಾದ ವಿಶೇಷ ಧರ್ಮಗಳು ಹಾಗೂ ಅಕ್ಷಯ ತೃತೀಯ ಹಬ್ಬ. ಚೈತ್ರ ಶುಕ್ಲ ಹುಣ್ಣಿಮೆಯಿಂದ ವೈಶಾಖ ಶುಕ್ಲ ಹುಣ್ಣಿಮೆಯವರೆಗೆ ಮಾಸ ನಿಯಾಮಕ ಮಧುಸೂದನ ಪ್ರೀತ್ಯರ್ಥವಾಗಿ ವೈಶಾಖ ಸ್ನಾನವನ್ನು ಮಾಡಬೇಕು. ಇದರಿಂದ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ. ಈ ಮಾಸದಲ್ಲಿ ಪ್ರಾತಃ ಸ್ನಾನವನ್ನು ಮಾಡಬೇಕು. ವೈಶಾಖ ಮಾಸದಲ್ಲಿ ತುಳಸಿಯಿಂದ ಶ್ರೀಹರಿಯನ್ನು ಪೂಜಿಸುವುದರಿಂದ ಮುಕ್ತಿಯೂ ಸಿಗುತ್ತದೆ ಹಾಗೂ ಪ್ರಾತಃ ಸ್ನಾನ ಮಾಡಿ ಅಶ್ವತ್ಥ ವೃಕ್ಷಕ್ಕೆ ಸಾಕಷ್ಟು ನೀರು ಹಾಕಿದರೆ ಹಾಗೂ ಗೋ ಸೇವೆಯನ್ನು ಮಾಡಿದರೆ ಕುಲವು ಉದ್ಧಾರವಾಗುತ್ತದೆ. ವೈಶಾಖ ಮಾಸದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಅರವಟ್ಟಿಗೆ, ಛತ್ರಿ, ಬೀಸಣಿಗೆ, ಪಾದರಕ್ಷೆ, ಗಂಧ ಇತ್ಯಾದಿ ವಸ್ತುಗಳ ದಾನ ಮಾಡುವುದರಿಂದ ಸಕಲ ಅಭೀಷ್ಟಗಳು ಸಿದ್ಧಿಯಾಗುತ್ತವೆ. ಯುಗಾದಿ ಹಬ್ಬದ ನಂತರ ಬರುವ ಎರಡನೇ ದೊಡ್ಡ ಹಬ್ಬವೇ ಅಕ್ಷಯ ತೃತೀಯ. ಈ ಹಬ್ಬವನ್ನು ವೈಶಾಖ ಶುಕ್ಲ ತೃತೀಯ ದಿನ ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯ ಹೆಸರೇ ಸೂಚಿಸುವಂತೆ ಅಂದು ಮಾಡಿದ ಯಾವುದೇ ಒಳ್ಳೆಯ ಕರ್ಮಗಳು, ಅಂದರೆ ಪಾರಾಯಣ, ಪೂಜೆ, ಭಜನೆ ಇತ್ಯಾದಿಗಳು ಅಕ್ಷಯ ಫಲಗಳನ್ನು ತಂದುಕೊಡುತ್ತವೆ. ಅಕ್ಷಯ ತೃತೀಯ ದಿನ ಸೂರ್ಯೋದಯದಿಂದ ಸಾಯಂಕಾಲದವರೆಗೂ ಶುಭ ದಿನವೇ ಆಗಿರುತ್ತದೆ. ಅಂದರೆ ಅಂದು ಇಡೀ ದಿನ ಶುಭ ಮುಹೂರ್ತವೇ ಇರುತ್ತದೆ. ಆ ದಿನ ಯಾವುದೇ ಹೊಸ ಕೆಲಸ, ಅಂದರೆ ವ್ಯಾಪಾರ, ಗೃಹ ಪ್ರವೇಶ, ಉಪನಯನ, ಹೊಸ ವ್ಯವಹಾರ ಇತ್ಯಾದಿಗಳನ್ನು ಮಾಡಬಹುದು. ಈ ದಿನ ನಾವು ಮಾಡಿದ ಅತಿ ಅಲ್ಪ ಪುಣ್ಯಕ್ಕೂ ಅಕ್ಷಯ ಫಲ ದೊರೆಯುತ್ತದೆ. ಅಕ್ಷಯ ತೃತೀಯ ದಿನ ದೇವರಿಗೆ ರಾಯರ ವೃಂದಾವನಕ್ಕೆ ಗಂಧಲೇಪನವನ್ನು ಮಾಡುತ್ತಾರೆ. ಇದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಅಕ್ಷಯ ತೃತೀಯ ದಿನ ಬೆಳಿಗ್ಗೆ ಸಂಕಲ್ಪಪೂರ್ವಕವಾಗಿ ಎಣ್ಣೆ ಹಚ್ಚಿ ಅಭ್ಯಂಗ ಸ್ನಾನವನ್ನು ಮಾಡಬೇಕು. ಅಕ್ಷಯ ತೃತೀಯ ಹಬ್ಬಕ್ಕೆ ಬಹಳ ಮಹತ್ವವಿದೆ. ಏಕೆಂದರೆ ಅದೇ ದಿನ ಪರಶುರಾಮ ದೇವರು ಅವತಾರ ಮಾಡಿದ್ದು, ಅದೇ ದಿನ ವೇದವ್ಯಾಸರು ಮಹಾಭಾರತ ಗ್ರಂಥವನ್ನು ರಚಿಸಲು ಪ್ರಾರಂಭಿಸಿದ್ದಾರೆ. ಗಂಗೆಯು ಭೂಮಿಗೆ ಹರಿದು ಬಂದ ದಿನವೂ ಇದೇ ದಿನ. ಕುಬೇರನು ಶ್ರೀಲಕ್ಷ್ಮಿಯನ್ನು ಪೂಜಿಸಿದ ದಿನವೂ ಇದೇ ದಿನ. ಶ್ರೀಕೃಷ್ಣನು ಪಾಂಡವರಿಗೆ ಇದೇ ದಿನ ಅಕ್ಷಯ ಪಾತ್ರೆಯನ್ನು ದಯಪಾಲಿಸಿದ್ದಾನೆ ಹಾಗೂ ಸೀತೆಯು ತಾನು ಪರಿಶುದ್ಧಳೆಂದು ತೋರಿಸಲು ಅಗ್ನಿ ಪ್ರವೇಶ ಮಾಡಿದ್ದು ಸಹ ಇದೇ ದಿನ. ಇದಲ್ಲದೆ ತ್ರೇತಾಯುಗವು ಪ್ರಾರಂಭವಾದದ್ದು ಇದೇ ದಿನ ಹಾಗೂ ಶ್ರೀ ವೆಂಕಟೇಶ ಕಲ್ಯಾಣ ಪುರಾಣವು ಇದೇ ದಿನ ಪ್ರಾರಂಭವಾಗಿ ದಶಮಿ ದಿನ ಕಲ್ಯಾಣೋತ್ಸವವಾಗುತ್ತದೆ. ಆದ್ದರಿಂದ ಅಕ್ಷಯ ತೃತೀಯ ತುಂಬ ಮಹತ್ವವನ್ನು ಪಡೆದಿದೆ. ವೈಶಾಖ ಮಾಸದಲ್ಲಿ ಬಿಸಿಲು ಹೆಚ್ಚಾಗಿರುವುದರಿಂದ ಅಕ್ಷಯ ತೃತೀಯ ದಿನ ದೇವರ ಪೂಜೆಯನ್ನು ಮಾಡಿ ಕೋಸಂಬರಿ ಪಾನಕ ಮಾಡಿ ದೇವರಿಗೆ ನಿವೇದಿಸಿ ಎಲ್ಲರಿಗೂ ಹಂಚುವ ಪದ್ಧತಿ ಇದೆ. ಹೀಗೆ ಅಕ್ಷಯ ಫಲಗಳನ್ನು ತಂದುಕೊಡುವ ಅಕ್ಷಯ ತೃತೀಯ ದಿನ ನಾವು ಸಾಧ್ಯವಾದಷ್ಟು ಸತ್ಕರ್ಮಗಳನ್ನು, ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಇದರಿಂದ ನಮ್ಮ ಕಷ್ಟಗಳೆಲ್ಲವೂ, ಅಂದರೆ ನಮ್ಮ ಪಾಪಗಳೆಲ್ಲವೂ ಪರಿಹಾರವಾಗಿ ಪುಣ್ಯಪ್ರಾಪ್ತಿಯಾಗುತ್ತದೆ. ಅಕ್ಷಯ ತೃತೀಯದಂದು ವಿಶೇಷವಾಗಿ ಅಕ್ಷಯ ಪಾತ್ರೆ ರಂಗೋಲಿಯನ್ನು ದೇವರ ಮುಂದೆ ಬಿಡಿಸಬೇಕು. ಅಕ್ಷಯ ಪಾತ್ರೆ ರಂಗೋಲಿಯನ್ನು ಸುಲಭವಾಗಿ ಹೇಗೆ ಹಾಕಬೇಕೆಂಬುದನ್ನು ಅದರ ಲಿಂಕನ್ನು ಸಹ ಡಿಸ್ಕ್ರಿಪ್ಷನ್ ಕೆಳಗೆ ಕೊಡಲಾಗಿದೆ. ರಂಗೋಲಿ ಹಾಕಿದ ನಂತರ ಅಕ್ಷಯ ಪಾತ್ರೆ ಹಾಡನ್ನು ಹಾಡಬೇಕು, ಅದನ್ನು ಸಹ ಡಿಸ್ಕ್ರಿಪ್ಷನ್ ಕೆಳಗೆ ಕೊಡಲಾಗಿದೆ.